ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಈ ಒಂದು ತುರ್ತು ಲೈವ್ ಬರೋದಕ್ಕೆ ಕಾರಣ ಏನಪ್ಪ ಅಂತಂತಂದರೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಕೆ ಜಿ ಎಫ್ ಚಿತ್ರ ಬಿಡುಗಡೆ ಆಗಿದೆ ಸಾರಿ ಆ ಚಿತ್ರದ ಒಂದು ಹಾಡು ಇವತ್ತು ಬಿಡುಗಡೆ ಆಗಿದೆ ಸಲಾಂ ರಾಕಿ ಬಾಯಿ ಅಂತಂತ ಹೇಳಿ ಸೊ ಇವತ್ತು ವಿಷಯ ಏನಪ್ಪ ಇಲ್ಲಿ ನಾನು ಮಾತಾಡೋದಕ್ಕೆ ಇದ್ದೀನಿ ಅಂತಂತಂದರೆ ಕೆ ಜಿ ಎಫ್ ನಮ್ಮ ಕನ್ನಡಿಗರ ಚಿತ್ರ ಕನ್ನಡದ ಚಿತ್ರ ಇವತ್ತು ಇಡೀ ದೇಶಾದ್ಯಂತ ಪ್ರಪಂಚದಾದ್ಯಂತ ಒಂದು ಹೊಸ ಅಲೆ ಎಬ್ಬಿಸ್ತಾ ಇದೆ ಇವತ್ತು ಕನ್ನಡಿಗರ ಬಗ್ಗೆ ಇಡೀ ದೇಶನೇ ಮಾತಾಡ್ಕೊಳ್ತಕ್ಕಂಥ ಒಂದು ಚಿತ್ರ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ನಿಜಕ್ಕೂ ನಾವು ಆ ಆ ಚಿತ್ರದ ಟ್ರೈಲರ್ ಬಿಡುಗಡೆ ಆದಾಗ ನಾವು ಬಹಳ ಖುಷಿಪಟ್ಟಿದ್ದು ಬಹಳ ಹೆಮ್ಮೆಯಿಂದ ಅದನ್ನೆಲ್ಲ ಶೇರ್ ಮಾಡಿ ಅದನ್ನೆಲ್ಲ ನಾವು ಎಲ್ಲರತ್ರ ಹೆಮ್ಮೆಯಿಂದ ಹೇಳ್ಕೊಂಡು ಇದು ನಮ್ಮ ಚಿತ್ರ ಇದು ನಮ್ಮ ಕನ್ನಡಿಗರ ಚಿತ್ರ ಇದು ನಮ್ಮ ಒಂದು ಪ್ರೌಡ್ ಇದು ಅಂತ ಹೇಳಿ ಇಡೀ ನಮ್ಮ ಸ್ನೇಹಿತರು ಎಲ್ಲರೂ ಇಡೀ ನೀವು ಯಾವುದೇ ಫೇಸ್ಬುಕ್ಕಲ್ಲಿ ಎಲ್ಲರದ್ದು ನೀವು ಮುಖಪಟವನ್ನು ತೆಗೆದು ನೋಡಿದಾಗ ಆಗಲಿ ಎಲ್ಲರೂ ಆ ಒಂದು ಆ ಒಂದು ಗೌರವವನ್ನು ಎಲ್ಲರತ್ರ ತೋರಿಸ್ಕೊಂಡಿದ್ರು ಆದರೆ ಇವತ್ತು ಒಂದು ಹಾಡು ಬಿಡುಗಡೆ ಆಗಿದೆ ಸಲಾಂ ರಾಕಿ ಬಾಯ್ ಅಂತ ಹೇಳಿ ಹಾಡನ್ನು ನನಗೆ ಒಂದು ಅನುಮಾನ ಹುಟ್ಟಿದ್ದು ಕೆ ಜಿ ಎಫ್ ಅನ್ನೋದು ಇದು ಕನ್ನಡ ಚಿತ್ರನ ಅಥವಾ ಹಿಂದಿ ಚಿತ್ರನ ಅಂತ ಹೇಳಿ ನೀವು ಆಲ್ರೆಡಿ ನಾಲ್ಕು ಭಾಷೆಯಲ್ಲಿ ಡಬ್ ಮಾಡ್ತಾ ಇದ್ದೀರಾ ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಂ ಐದು ಭಾಷೆಯಲ್ಲಿ ಡಬ್ ಆಗ್ತಾ ಇದೆ ಅಂತ ಕೇಳಿದೆ ಓಕೆ ಹಿಂದೀಲಿ ನಾವು ಲಿರಿಕ್ಸ್ ಕೇಳೋದಾದರೆ ಇದನ್ನು ಕನ್ನಡ ಚಿತ್ರ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಇಲ್ಲಿ ಯಶ್ ಅವ್ರದ್ದು ತಪ್ಪಿರೋದು ಇಲ್ಲ ನನ್ನ ಪ್ರಕಾರ ಯಶ್ ಅವರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ ವಿ ನಾಗೇಂದ್ರ ಪ್ರಸಾದ್ ಅವರೇ ಕನ್ನಡಿಗ ನೇನು ಮಕ್ಕಳು ಅಂದ್ಕೊಂಡಿದ್ದೀರಾ ದಡ್ ಮಕ್ಕಳು ಅಂದ್ಕೊಂಡಿದ್ದೀರಾ ಮೊಡ್ನನ್ನ ಮಕ್ಕಳು ಅಂದ್ಕೊಂಡಿದ್ದೀರಾ ಏನು ಕೇಳಿದ್ರು ಏನು ಮಾಡಿದ್ರು ಏನೇ ಬರ್ಕೊಟ್ರು ಏನೋ ಮಕ್ಕಳು ಕೇಳ್ಬಿಡ್ತಾರೆ ಅಂತ ಆಲೋಚನೆ ನೀವೇನಾದರೂ ಇದ್ದೀರಾ ಏನು ಏನು ಆಲೋಚನೆ ಮಾಡ್ಕೊಂಡಿದ್ದೀರಾ ಒಂದು ಹೇಳ್ತೀನಿ ಈ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಚಿತ್ರ ಬಿಡುಗಡೆ ಆಗಬೇಕು ಅಂತ ಅನ್ಕೊಂಡಿದೀರ ಹೊಂಬಾಳೆ ಫಿಲಮ್ಸ್ ಯಾರು ಚಿತ್ರದವರು ಈ ಚಿತ್ರವನ್ನ ಪ್ರೊಡ್ಯೂಸ್ ಮಾಡಿದಿರ ನಿಮಗೆ ನೇರವಾಗಿ ಎಚ್ಚರಿಕೆ ಜೊತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರೇ ಜೊತೆಗೆ ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬರಲ್ಲ ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಮಾಡಿರ್ತಾರೆ ಏನ್ ಬೇಕು ಟೀವನ್ ಆ ಟೀನ್ ಅನ್ನು ಅವ್ರು ಕೊಟ್ಟಿರ್ತಾರೆ ಲಿರಿಕ್ಸ್ ಅವ್ರು ಬರೀಬೇಕು ಪ್ರೊಡ್ಯೂಸರ್ ಇದನ್ನ ನೋಡಬೇಕು ಯಶ್ ಅವರೇ ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಒಬ್ಬ ಹೆಮ್ಮೆಯ ಕನ್ನಡದ ನಟ ಇವತ್ತು ಇಡೀ ದೇಶಾದ್ಯಂತ ಇವತ್ತು ಒಂದು ಸಂಚಲನವನ್ನ ಉಂಟು ಮಾಡಿದಿರಾ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಆದ್ರೆ ದಯವಿಟ್ಟು ಈ ಕೂಡ್ಲೆ ಏನ್ ಸಲಾಂ ರಾಖಿ ಬಾಯ್ ಅಂತ ಹೇಳಿ ಹಾಡು ಬಂದಿದೆ ದಯವಿಟ್ಟು ಹಾಡನ್ನು ವಾಪಸ್ ಪಡೆದು ಪೂರ್ಣ ಪ್ರಮಾಣದಲ್ಲಿ ಕನ್ನಡದಲ್ಲಿ ಸಂಪೂರ್ಣ ಕನ್ನಡದಲ್ಲಿ ಅಕ್ಷರಗಳನ್ನ ಬಳಸಿ ಹಾಡು ಬಿಡುಗಡೆ ಮಾಡಿದ್ರೆ ಮಾಡಿ ಇಲ್ಲಾಂದ್ರೆ ಖಂಡಿತವಾಗ್ಲೂ ಈ ಚಿತ್ರ ಬಿಡುಗಡೆ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಚಿತ್ರ ಬಿಡುಗಡೆ ಮಾಡೋದಕ್ಕೆ ನಮ್ಮ ಕನ್ನಡ ಸಂಘಟನೆಗಳು ಬಿಡೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಬಂದು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಾಗಿರ್ಬೋದು ಇವತ್ತು ಕರ್ನಾಟಕದ ಒಂದಷ್ಟು ಉದ್ಯೋಗ ಕ್ಷೇತ್ರಗಳಲ್ಲಾಗಿರ್ಬೋದು ಬೆಂಗಳೂರು ಮೆಟ್ರೋ ಆಗಿರ್ಬೋದು ಈ ಥರ ಸಾಕಷ್ಟು ಕಡೆ ಬಲವಂತವಾಗಿ ಹಿಂದಿಯನ್ನ ಹೇರಿಕೆ ಮಾಡಿ ಕನ್ನಡಿಗರನ್ನು ತೋಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ನಮ್ಮ ಚಿತ್ರ ನಮ್ಮ ಹೆಮ್ಮೆಯ ಚಿತ್ರ ಕೆ ಜಿ ಎಫ್ ಬಹಳ ಅದ್ಭುತವಾಗಿದೆ ನೋಡ ಅಂತ ಹೇಳಿ ನಾವೆಲ್ಲರೂ ಸಿದ್ಧವಾಗಿದ್ರೆ ಆ ಟೈಟಲ್ ಕಾರ್ಡ್ ಹೋಗ್ಲಿ ಆ ಕೆ ಜಿ ಎಫ್ ಟೈಟಲ್ ಕಾರ್ಡಲ್ಲಾರು ಕೆ ಜಿ ಎಫ್ ಅನ್ನೋದೊಂದು ಕನ್ನಡದಲ್ಲಿ ಬಿಟ್ರೆ ನಮ್ಮ ಯಶ್ ಯವರ ಹೆಸರಾಗಿರ್ಬೋದು ಅದನ್ನು ಪ್ರೊಡ್ಯೂಸ್ ಮಾಡಿರೋ ಅಂದ್ರೆ ಯಾರು ನಿರ್ಮಾಪಕರಾಗಿರ್ಬೋದು ಆ ಸಾಹಿತ್ಯ ಸಂಗೀತ ಜೊತೆಗೆ ಏನೇನು ಆ ಎಲ್ಲ ಮಾಹಿತಿಗಳನ್ನ ಯಾಕೆ ಸ್ವಾಮಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀರಾ ಯಾಕೆ ಇಂಗ್ಲೀಷಲ್ಲಿ ಕೊಟ್ಟಿದ್ದೀರಾ ಕನ್ನಡಿಗರು ದಡ್ರು ಏನು ಕೊಟ್ಟರು ಇದೇ ಈ ಆಲೋಚನೆಯಿಂದನೇ ಕನ್ನಡಿಗರು ಇವತ್ತು ಹಾಡಾಗಿ ಬೀಳ್ತಾ ಇರೋದು ಯಾವುದನ್ನು ನಾವು ಪ್ರಶ್ನೆ ಮಾಡಲ್ಲ ಯಾವುದನ್ನು ಕೇಳಕ್ಕೆ ಹೋಗಲ್ಲ ನಾವು ಏನು ಕೊಟ್ರು ತಗೊಂಡು ತಿಂತಾರೆ ನಾವೇನು ಕೊಟ್ರು ನೋಡ್ತಾರೆ ಅನ್ನೋ ಒಂದು ಆಲೋಚನೆ ನಮ್ಮ ಸಿನಿಮಾ ನಿರ್ಮಾಪಕರಿಗಾಗಿರ್ಬೋದು ಆ ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಸಾಹಿತ್ಯ ಬರಿತಕ್ಕಂಥವ್ರು ಆಗಿರ್ಬೋದು ಇವರಲ್ಲೂ ಹಳೇ ಹಾಡುಗಳು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಅಂಬರೀಷ್ ಶಂಕರ್ ನಾಗ್ ಅವರು ನಾಗು ನಮ್ಮ ಶಿವಣ್ಣವರು ಅವಾಗ ಆಗಿನ ಕಾಲದಿಂದನೂ ಬರ್ಕೊಂಬಂದಿರ್ತಕ್ಕಂಥ ಒಂದಷ್ಟು ಹಾಡುಗಳನ್ನ ನೀವು ನೋಡಿದಾಗ ಏನನ್ಸುತ್ತೆ ಹೇಳಿ ಸಾಹಿತ್ಯಗಳು ಕೂತ್ಕೊಂಡು ಸೂರ್ಯ ಚಂದ್ರ ಇರೋ ತನಕ ಆ ಹಾಡುಗಳು ಶಾಶ್ವತ ಆದರೆ ಇವತ್ತಿನ ಹಾಡುಗಳು ನಾವು ಮನುಷ್ಯರು ತನಕ ಮಾತ್ರ ಶಾಶ್ವತ ಈ ಕೂಡಲೇ ಈ ಕೂಡಲೇ ಹಾಡನ್ನು ಹಾಡನ್ನ ವಾಪಸ್ ಪಡೆದು ತಮಿಳಲ್ಲಿ ಬಿಡುಗಡೆ ಮಾಡಿದೀರಾ ತಮಿಳಲ್ಲಿ ಯಾಕೆ ಸ್ವಾಮಿ ಬರೀ ತಮಿಳಲ್ಲ ನೀವು ಹಾಡನ್ನು ಬರೆದಿದ್ದೀರಾ ಯಾಕೆ ಹಿಂದಿ ಪದ ಸೇರಿಲ್ಲ ಅಲ್ಲೇ ಸೇರಿಸಿಲ್ಲ ಹೇಳಿ ಹಾಕೊಂಡು ಗುಂಪಾರ ಅಂತಂತನ ಅಲ್ಲಿ ಗುಂತಾರೆ ಹಿಂದಿ ಹಾಕಿದ್ರೆ ಅಂದ್ರೆ ಅಲ್ಲಿ ಅವ್ರಿಗೆ ಆ ಹಿಂದಿ ಹೇರಿಕೆನ ವಿರೋಧ ಮಾಡ್ತಾರೆ ತಮಿಳಲ್ಲಿ ಅವ್ರಿಗೆ ಬೇಕಾಗಿಲ್ಲ ಪೂರ್ಣ ತಮಿಳಲ್ಲಿ ಅವ್ರಿಗೆ ಹಾಡನ್ನ ಕೊಟ್ಟಿದ್ದಾರೆ ಹಂಗಾದ್ರೆ ಕನ್ನಡದವ್ರು ಏನ್ ಮಾಡಿದವ ಸ್ವಾಮಿ ನಿಮ್ಗೆ ಕನ್ನಡದವ್ರು ಏನ್ ಮಾಡಿದವ ನಾವು ಯಾವುದೇ ಕಾರಣಕ್ಕೂ ಈ ಹಾಡು ಬಿಡುಗಡೆ ಆಗ ಕೂಡ ಬಿಡುಗಡೆ ಆಗೋಗಿದೆ ವಾಪಸ್ ಪಡೆದು ವಿ ನಾಗೇಂದ್ರ ಪ್ರಸಾದ್ ಅವರ ಎಷ್ಟೋ ಹಾಡುಗಳು ನಿಮ್ಗೆ ಅನ್ಸ್ಬೋದು ಇದು ಮುಂಬೈಯಲ್ಲಿ ಸ್ಟೋರಿ ಸರ್ ಮುಂಬೈಯಲ್ಲಿ ಸ್ಟೋರಿ ಇದೆ ಇನ್ನೊಂದಿದೆ ಅಂತ ಒಂದಷ್ಟು ಸ್ಪಷ್ಟನೆ ಕೊಡೋದಕ್ಕೆ ಬರ್ಬೋದು ಎಷ್ಟೋ ಕನ್ನಡ ಚಿತ್ರಗಳು ಇವತ್ತು ಫಾರಿನ್ ಅಲ್ಲಿ ಕತೆಗಳು ಶುರುವಾಗ್ತವೆ ಹೊರ ದೇಶದಲ್ಲಿ ಕತೆಗಳು ಶುರುವಾಗ್ತವೆ ಸೂಪರ್ ಅಂತಕ್ಕಂಥ ಚಿತ್ರದಲ್ಲಿ ಉಪೇಂದ್ರ ಅವ್ರದ್ದು ಒಂದು ಹಾಡು ಹೊರದೇಶದಲ್ಲಿ ದೇಶದಲ್ಲಿ ಸೂಟ್ ಆಗ ಏನೋ ಚಿತ್ರೀಕರಣ ಮಾಡ್ತಾರೆ ಅಲ್ಲಿ ಆ ಹಾಡಲ್ಲಿ ಅವಳು ಉಪೇಂದ್ರ ಅವರು ಒಂದು ಹಾಡನ್ನ ಪೂರ್ಣ ಪ್ರಮಾಣದಲ್ಲಿ ಕನ್ನಡ ಜಾನಪದ ಶೈಲಿಯನ್ನು ಸೂಪರ್ ಚಿತ್ರದಲ್ಲಿ ಬಳಸಿ ಹಾಡನ್ನ ಮಾಡಿದ್ದಾರೆ ಹಂಗಾರೆ ಅವರು ಅಲ್ಲೇ ಬರೀಬಹುದಿತ್ತಲ್ಲ ಇಪ್ಪ ಹೊರಗಡೆ ದೇಶದಲ್ಲಿ ಈ ಚಿತ್ರ ಶುರುವಾಗುತ್ತೆ ಅಂತ ಎಷ್ಟೋ ಕನ್ನಡದ ಚಿತ್ರಗಳು ಎಷ್ಟೋ ಕನ್ನಡದ ಚಿತ್ರಗಳು ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ತಮ್ಮ ಚಿತ್ರ ಅಂದ್ರೆ ಕತೆ ಅಲ್ಲಿಂದ ಪ್ರಾರಂಭ ಆದರೂ ಸಹ ಅವರು ಪೂರ್ಣ ಪ್ರಮಾಣದಲ್ಲಿ ಕನ್ನಡವನ್ನೇ ಬಳಸಿ ಸಹ ಕನ್ನಡ ಪ್ರೇಮವನ್ನು ತೋರ್ತಾರೆ ಯಾಕೆ ನಮ್ಮಲ್ಲಿ ಆ ಕನ್ನಡ ಪ್ರೇಮ ಅನ್ನೋದು ಹುಟ್ಟಲ್ಲ ಯಾಕೆ ಕನ್ನಡ ಪ್ರೇಮ ಅಂತ ಅನ್ನೋದನ್ನು ತೋರಿಸೋದಕ್ಕಾಗಲ್ಲ ಎಲ್ಲ ಕಡೆನೂ ಕನ್ನಡಿಗರನ್ನ ತುಚ್ಚುವ ಕಾಣೋದು ಕನ್ನಡವನ್ನ ತುಚ್ಚುವ ಕಾಣೋದು ಕನ್ನಡ ಅಂದ್ರೆ ಒಂದು ಅಸಡ್ಡೆ ತೋರಿಸೋದು ಇದು ಬೇಕಾ ಇದು ಇದು ಬೇಕಾ ಹಾಡು ಅದ್ಭುತವಾಗಿದೆ ನಾನು ಇನ್ನೊಂದು ಹೇಳ್ತೀನಿ ಎದೆ ತಟ್ಟುಕೊಂಡು ನಾನಿಲ್ಲಿ ಆ ಅಭಿಮಾನಿ ಈ ಅಭಿಮಾನಿ ಆ ಅಭಿಮಾನಿ ಆ ನಟನ ಅಭಿಮಾನಿ ಅಂತಲ್ಲ ಒಟ್ಟು ನಾವು ಕನ್ನಡ ಚಿತ್ರರಂಗದ ಅಭಿಮಾನಿ ಕನ್ನಡಿಗರ ಅಭಿಮಾನಿಗಳು ನಾವೆಲ್ಲ ನಟರನ್ನ ಆರಾಧಿಸ್ತಕ್ಕಂಥವ್ರು ಎಲ್ಲ ನಟರನ್ನ ಪ್ರೀತಿ ಮಾಡ್ತಕ್ಕಂಥವ್ರು ನಮಗೆ ಕನ್ನಡವೇ ಮೊದಲು ಮಿಕ್ಕಿದ್ದು ಆಮೇಲೆ ಅನ್ನೋ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಅಪ್ಪಟ ಕನ್ನಡ ಪ್ರೇಮಿಗಳು ಸೊ ಹಾಗಾಗಿ ನಾಗೇಂದ್ರ ಪ್ರಸಾದ್ ಅವರೇ ನೀವು ತಿಳಿದು ತಿಳಿದನು ನೀವು ಈ ಸಾಹಿತ್ಯವನ್ನು ಬರೆದಿರ್ಬೋದು ಹೊಂಬಾಳೆ ಫಿಲಮ್ಸ್ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಕರುನಾಡು ಸೇವಕರು ಕನ್ನಡ ಸಂಘಟನೆ ಜೊತೆಗೆ ಎಲ್ಲಾ ಕನ್ನಡ ಸಂಘಟನೆಗಳು ದಯವಿಟ್ಟು ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಯಾವುದೇ ಕಾರಣಕ್ಕೂ ಸಲಾಂ ರಾಖಿ ಬಾಯ್ ಅಂತಕ್ಕಂಥ ಹಾಡು ಪೂರ್ಣ ಪ್ರಮಾಣದಲ್ಲಿ ಕನ್ನಡದಲ್ಲಿ ಬರೆದು ಸಾಹಿತ್ಯವನ್ನು ಕನ್ನಡದಲ್ಲಿ ಬಿಡುಗಡೆ ಮಾಡಿ ನಮ್ಮ ಕನ್ನಡಿಗರಿಗೆ ತೋರಿಸಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಚಿತ್ರಕ್ಕೆ ಬಿಡುಗಡೆ ಆಗಲಿ ಇನ್ನೊಂದಾಲಿ ಬಹಳ ಉಗ್ರವಾದ ಪ್ರತಿಭಟನೆ ನಾಳೆ ಹೋಗಿ ನಾವು ಇದರ ವಿರುದ್ಧ ದೂರನ ಸಲ್ಲಿಸ್ತೀವಿ ದೂರನ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ದೂರನ್ನ ಸಲ್ಲಿಸ್ತೀವಿ ಇವತ್ತು ಉದಯವಾಣಿಯಲ್ಲಿ ಒಂದಷ್ಟು ಚಿತ್ರಗಳ ಜಾಹೀರಾತುಗಳು ಬರ್ತವೆ ಒಂದಷ್ಟು ಕನ್ನಡ ಚಿತ್ರಗಳ ಜಾಹೀರಾತು ನಾಚಿಕೆ ಆಗುತ್ತೆ ಕಂಡ್ರೆ ನಮ್ಮ ಕನ್ನಡ ಚಿತ್ರಗಳು ಅಂತ ಹೇಳ್ಕೊಳೋದಕ್ಕೆ ದೊಡ್ಡದಾಗ ಲಭ ಲಭವ ಅಂತ ಬಾಯ್ ಪಡ್ಕೋತಿರ ಹೊರಗಡೆ ಕೂತ್ಕೊಂಡು ಕನ್ನಡದವ್ರು ನಮ್ಮ ಚಿತ್ರ ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಅಂತ ಅನ್ಕೊಂಡು ನಿಮ್ಮ ಜಾಹೀರಾತುಗಳನ್ನು ಒಂದ್ಸತಿ ತಗದ್ ನೋಡಿದ್ರೆ ಬರೀ ಇಂಗ್ಲೀಷು ಬರೀ ಇಂಗ್ಲೀಷ್ ಅಲ್ಲಿ ಅದೇನು ಹೆಸರು ಒಂದು ಮಾತ್ರ ಕನ್ನಡದಲ್ಲಿ ನಿಮ್ಮ ಚಿತ್ರದ ಹೆಸರು ಉಳಿದು ಭಾಗವೆಲ್ಲ ಇಂಗ್ಲೀಷು ಏನ್ ಇಂಗ್ಲೆಂಡ್ ಅವ್ರು ಬರ್ತಾರ ನಿಮ್ಮ ಚಿತ್ರಗಳನ್ನ ನೋಡೋದಕ್ಕೆ ಕನ್ನಡದ ತಾನೆ ನೀವೇ ಒಂದು ಮಾಧ್ಯಮ ಸಿನಿಮಾ ಅಂತ ಅನ್ನೋದು ಬಹಳ ವೇಗವಾಗಿ ಜನರನ್ನ ತಲುಪ್ತಕ್ಕಂಥ ಒಂದು ಮಾಧ್ಯಮ ಆ ಮಾಧ್ಯಮದಲ್ಲಿ ನೀವು ಆ ಕನ್ನಡ ಪ್ರೇಮವನ್ನು ತುಂಬಲಿಲ್ಲ ಅಂತ ಆ ಚಿತ್ರದಲ್ಲಿ ಒಳಗಡೆ ಮಾತ್ರ ಡೈಲಾಗ್ ಉದ್ದುದ್ದ ಡೈಲಾಗ್ಗಳು ಆ ಕನ್ನಡ ಪ್ರೇಮಿ ಅದು ಇದು ಬಾವುಟ ಹಿಡ್ಕೊಂಡು ಏನೇನೋ ಮಾಡಾಕ್ತಾ ಇರ್ತಾರೆ ಆದರೆ ಹೊರಗಡೆ ನಿಜವಾದ ಕನ್ನಡ ಪ್ರೇಮ ಅಂತ ಅನ್ನೋದು ಅಲ್ಲಲ್ಲ ನಮ್ಮ ಕಣ್ಣಿಗೆ ನಿಜವಾಗೂ ಕಾಣಿಸ್ಬೇಕು ಅದು ಕನ್ನಡ ಪ್ರೇಮ ಕನ್ನಡಿಗರು ನಿಮ್ಗೆ ಐಶ್ವರ್ಯ ಅಂತಸ್ತು ನಿಮಗೆ ಆಸ್ತಿ ನಿಮಗೆ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ ನೀವು ಕೇಳದಂಗೆ ನಿಮ್ಮ ಅಭಿಮಾನ ಪ್ರೀತಿ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ ತಿರುಗಿ ನಿಮ್ಮಿಂದ ನಾವು ಕನ್ನಡಿಗರು ಎಕ್ಸ್ಪೆಕ್ಟ್ ಮಾಡೋದೇನು ಹೇಳಿ ವಾಪಸ್ ನಿಮ್ಮಿಂದ ನಾವು ಹೇಳಿ ಕೇವಲ ಕೇವಲ ನೀವು ಒಂದು ಕನ್ನಡ ಪ್ರೇಮವನ್ನು ಅಷ್ಟೇ ಕನ್ನಡಿಗರಿಗೆ ಕೇಳೋದು ಜೊತೆಗೆ ನಿಮ್ಮ ಪ್ರೀತಿ ಅಭಿಮಾನವಷ್ಟೇ ನಾವು ಕೇಳೋದು ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಯಶ್ ಅವರೇ ದಯವಿಟ್ಟು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ನೀವು ಎಚ್ಚರಿಕೆ ಕೊಡಿ ಆ ಚಿತ್ರಕ್ಕೆ ಸಂಬಂಧಪಟ್ಟವರಿಗೆ ಅಥವಾ ನಿರ್ಮಾಪಕರಿಗೆ ದಯವಿಟ್ಟು ಈ ಹಾಡನ್ನು ವಾಪಾಸ್ ಪಡಿಲೇಬೇಕು ಮತ್ತೆ ಮುಂದಿನ ನಿಮ್ಮ ಹಾಡುಗಳಲ್ಲಿ ಏನಾದ್ರು ಹಿಂದಿ ಸಾಹಿತ್ಯವಿದ್ದರೆ ದಯವಿಟ್ಟು ತೆಗೆದಿಟ್ಬಿಡಿ ನಾನು ಅದನ್ನೇ ಹೇಳ್ತೀನಿ ಯಾವಾಗ್ಲೂ ಒಬ್ಬ ಕನ್ನಡದವನು ಹೊರಗಡೆ ತಮಿಳ್ನಾಡಲ್ಲಿ ಹೋಗಿ ಅಥವಾ ಆಂಧ್ರದಲ್ಲಿ ಹೋಗ್ಲಿ ಅಥವಾ ಉತ್ತರ ಪ್ರದೇಶದ ಉತ್ತರ ಭಾರತದ ರಾಜ್ಯಗಳಿಗೆ ಹೋಗ್ಲಿ ಅವನು ಜೀವನ ಪೂರ್ತಿ ಕನ್ನಡವನ್ನೇ ಮಾತಾಡ್ಕೊಂಡು ಜೀವನ ಮಾಡೋದಕ್ಕಾಗಲ್ಲ ಅಲ್ಲಿ ಭಾಷೆಯನ್ನು ಓದ್ ಒಂದು ತಿಂಗಳು ಎರಡು ತಿಂಗಳಲ್ಲಿ ಕಲಿಬೇಕು ಅದೇ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಕರ್ನಾಟಕದಲ್ಲಿ ಜೀವನ ಪರ್ಯಂತ ಕನ್ನಡವನ್ನೇ ಕಲಿದೆ ತಮ್ಮ ಜೀವನವನ್ನು ಮಾಡ್ತಾರೆ ಇದಕ್ಕೆ ಕಾರಣ ಹೇಳಿ ಮುಟ್ಟಾಳ್ರು ನಾವು ನಾವು ಕಾರಣ ಕನ್ನಡಿಗರು ಕಾರಣ ನಾವೇ ಎಲ್ಲನೂ ಅವ್ರಿಗೆ ಬೇಕು ಎಲ್ಲ ಅವರವ್ರದರಲ್ಲೇ ಕೊಟ್ಬಿಡ್ತೀವಿ ಅವ್ರವ್ರಿಗೆ ಅವ್ರವ್ರಿಗೆ ಇಷ್ಟು ಬಂದ ಭಾಷೆಯಲ್ಲಿ ಎಲ್ಲನೂ ಕೊಟ್ಬಿಡ್ತೀವಿ ಇನ್ನು ಕನ್ನಡ ಹುಳಿ ಕನ್ನಡ ಹುಳಿ ಅಂತಂದ್ರೆ ಎಲ್ಲಿ ಸ್ವಾಮಿ ಆಗುತ್ತೆ ಎಲ್ಲಾಗುತ್ತೆ ದಯವಿಟ್ಟು ಇದೊಂದು ಎಚ್ಚರಿಕೆ ಇದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈ ಹಾಡು ಈ ಕೂಡ್ಲೆ ಸಲಾಂ ರಾಖಿ ಬೈ ಅಂತಕ್ಕಂಥ ಹಾಡು ಏನು ನೀವು ಮಾಡಿದ್ದೀರಾ ಒಂದು ಏನು ಹಿಂದಿ ಸಾಹಿತ್ಯದ ಒಳಗಡೆ ಒಂದೊಂದು ಕನ್ನಡ ಪದ ತುರ್ಕೋದಕ್ಕೆ ನೀವೇ ಹಾಕ್ಬೇಕಾ ವಿ ನಾಗೇಂದ್ರ ಪ್ರಸಾದ್ ಅವರೇ ಹೊಂಬಾಳೆ ಫಿಲಮ್ಸ್ ಯಾರು ನಿರ್ಮಾಪಕರಿದ್ದೀರಾ ಈ ಕೂಡಲೇ ಈ ಹಾಡನ್ನು ವಾಪಸ್ ಪಡೆದು ಸಂಪೂರ್ಣ ಕನ್ನಡ ಸಾಹಿತ್ಯವನ್ನು ಮಾಡಿ ನೆಕ್ಸ್ಟು ಈ ಚಿತ್ರ ಬಿಡುಗಡೆ ಆಗೋದ್ರ ಒಳಗಾಗಿ ಕನ್ನಡ ಸಾಹಿತ್ಯ ಚಿತ್ರದಲ್ಲಿ ಇರಬೇಕು ಇದಷ್ಟೇ ನಾವು ಕೇಳ್ಕೊಳ್ಳೋದು ಅಂದ್ರೆ ಯಾವುದೇ ಕಾರಣಕ್ಕೂ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗತ್ತೆ ಈ ಚಿತ್ರ ಬಿಡುಗಡೆ ಆಗೋದಕ್ಕೆ ಖಂಡಿತವಾಗಲೂ ನಾವೆಲ್ಲರೂ ತಡೆ ಉಡ್ಬೇಕಾಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮಾನ್ಯ ಯಶ್ ಅವರೇ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ತಾವು ಅಪಾರ ಕನ್ನಡ ಪ್ರೇಮಿ ಅಂತ ಹೇಳ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಕನ್ನಡ ಪ್ರೇಮವನ್ನು ಇಲ್ಲಿ ತೋರಿಸಿ ಜೊತೆಗೆ ನಿಮ್ಮ ಟ್ವಿಟ್ಟರು ಫೇಸ್ಬುಕ್ ಎಲ್ಲ ಕಡೆ ಇತ್ತೀಚೆಗೆ ನೀವು ಕನ್ನಡವನ್ನು ಬಳಸ್ತಾ ಇದ್ದೀರಾ ಎಲ್ಲ ನಟರು ದಯವಿಟ್ಟು ನೀವು ಇಂಗ್ಲೀಷಲ್ಲಿ ಪೋಸ್ಟ್ ಹಾಕಿದ್ರೆ ನಿಮ್ಮ ಕೆಳಗಡೆ ಕಾಮೆಂಟ್ ಮಾಡ್ತಕ್ಕಂಥ ನಿಮ್ಮ ಅಭಿಮಾನಿಗಳು ಇಂಗ್ಲೀಷಲ್ಲೇ ಕಾಮೆಂಟ್ ಮಾಡ್ಕೊಬರ್ತಾರೆ ಅದೇ ನೀವು ಕನ್ನಡದಲ್ಲಿ ಪೋಸ್ಟ್ ಹಾಕಿ ನಿಮ್ಮ ಕೆಳಗಡೆ ಕಾಮೆಂಟ್ ಮಾಡ್ತಕ್ಕಂಥ ಎಲ್ಲ ಅಭಿಮಾನಿಗಳು ಕನ್ನಡದಲ್ಲೇ ಕಾಮೆಂಟ್ ಮಾಡ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ದೊಡ್ಡವರು ಏನು ಮಾಡ್ತಾರೆ ಅದನ್ನು ಅಭಿಮಾನಿಗಳು ಒಂದು ಅನುಸರಿಸೋದು ಸೊ ಆ ದಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ಕಡೆ ಕನ್ನಡವನ್ನು ಬಳಸಿ ಜೊತೆಗೆ ನಾನು ಕಡೆಯದಾಗಿ ನಾನು ಒಂದು ಮನವಿ ಮಾಡ್ತೀನಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಶಿವರಾಜ್ ಕುಮಾರ್ ಅವರಿಗೆ ಜೊತೆಗೆ ನಮ್ಮ ಉಪೇಂದ್ರ ಅವರು ಸುದೀಪ್ ಅವ್ರಿಗೆ ಯಶ್ ಅವ್ರಿಗೆ ಕಡೆದಾಗಿ ನಾನು ಒಂದು ಮನವಿ ಮಾಡ್ತೀನಿ ಸೊ ಇದನ್ನು ನೀವೆಲ್ಲಾದರೂ ಒಂದು ಕಡೆ ಹೋಗಿ ಬೆಂಗಳೂರಿಗೆ ಬರ್ತಕ್ಕಂಥ ಹೊಸ ಕಂಪನಿಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಿಮ್ಮನ್ನು ಕರೀತಾರೆ ಉದ್ಘಾಟನೆಗೆ ಉದ್ಘಾಟನೆಗೆ ಅವರು ಕರಿಬೇಕಾದ್ರೆ ದಯವಿಟ್ಟು ಅವರು ಬಂದು ನಿಮ್ಮ ಜಾಗದಲ್ಲಿ ನಿಮಗೆ ಒಪ್ಪಿಗೆ ಪತ್ರ ತಗೋಬೇಕಾದ್ರೆ ದಯವಿಟ್ಟು ಹೇಳಿ ನೀವು ಕಂಪನಿಗಳಲ್ಲಿ ಶೇಕಡ ತೊಂಬತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟರೆ ಮಾತ್ರ ಆ ಕಂಪನಿಯ ಉದ್ಘಾಟನೆಗೆ ನಾನು ಬರ್ತೀನಿ ಅಂತ ಹೇಳಿ ಒಂದು ಕಮಿಟ್ಮೆಂಟ್ ತಗೊಂಡು ದಯವಿಟ್ಟು ನೀವು ಹೋಗಿ ಅದನ್ನು ಉದ್ಘಾಟನೆ ಮಾಡಿಕೊಡಿ ಇವತ್ತು ಹೊರಗಿನಿಂದ ಬಂದು ನೀವು ಯಾವ ಕಂಪನಿಗಳನ್ನು ಉದ್ಘಾಟನೆ ಮಾಡಿದಿರಾ ಆ ಕಂಪನಿಗಳಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಭಾಗ ಹೊರಗನವರೇ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ ಹೊರಗನವರೇ ಕೆಲಸ ಮಾಡ್ತಾ ಇದ್ದಾರೆ ಬೇಕಾದ್ರೆ ಚೆಕ್ ಮಾಡಿ ದಯವಿಟ್ಟು ನಿಮ್ಮ ಅಭಿಮಾನಿಗಳು ಕನ್ನಡಿಗರೇ ನಿಮ್ಮನ್ನು ನೋಡಿ ಬೆಳೆಸೋದು ದಯವಿಟ್ಟು ನಿಮ್ಗೆ ಕೇಳ್ತೀನಿ ಲಕ್ಷ ಸಾವಿರಾರು ಜನಕ್ಕೆ ಕೆಲಸ ಕೊಡಿಸ್ದಂಗೆ ಆಗುತ್ತೆ ಸುಖ ಸಾಕಷ್ಟು ಪೋತೀಸ್ ಇರ್ಬೋದು ಸೌತ್ ಇಂಡಿಯನ್ ಮಾಲ್ ಇರ್ಬೋದು ಆಮೇಲೆ ಕೆ ಎಲ್ ಎಮ್ ಫ್ಯಾಷನ್ಸ್ ಇರ್ಬೋದು ಯಾವ್ಯಾವು ಉದ್ಘಾಟನೆ ಮಾಡ್ತೀರೋ ಹೋಗ್ಬಿಟ್ಟು ಒಂದು ಕಮಿಟ್ಮೆಂಟ್ ತಗೊಳ್ಳಿ ಅವ್ರು ನಿಮ್ಮ ಕಾಲೇ ಕರೆ ಮಾಡಿದಾಗ ದಯವಿಟ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡೋದಾದರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರು ಕೊಟ್ಟೆ ಕೊಡ್ತಾರೆ ಇದೊಂದು ಕೆಲಸನ ದಯವಿಟ್ಟು ಮಾಡಿಕೊಡಿ ಕನ್ನಡಿಗರನ್ನ ಉಳಿಸಿ ನಾವು ನಿಮಗೆಲ್ಲೂ ಕೊಡ್ತೀವಿ ತಿರುಗಿ ನಮಗೆ ನಿಮ್ಗೆ ಕೊಡೋದಕ್ಕೆ ಇರ್ತಕ್ಕಂಥ ಈ ಥರ ಒಂದು ಸಣ್ಣ ಪುಟ್ಟ ಅವಕಾಶಗಳನ್ನು ದಯವಿಟ್ಟು ಬಳಸ್ಕೊಳ್ಳಿ ಅನ್ನೋದಷ್ಟೇ ನನ್ನ ಕಡೆಯ ಒಂದು ಮನವಿ ಸೊ ದಯವಿಟ್ಟು ಸಿನಿಮಾ ಒಂದೇ ಕನ್ನಡ ಅಲ್ಲ ಆದರೆ ಸಿನಿಮಾವು ಸೇರಿನೇ ಕನ್ನಡ ಅನ್ನೋದನ್ನು ದಯವಿಟ್ಟು ನಾವು ಮರೆಯೋದು ಬೇಡ ಈ ಕೂಡಲೇ ಈ ಕೂಡಲೇ ಸಾಹಿತ್ಯವನ್ನು ವಾಪಸ್ ಪಡಿಬೇಕು ಪೂರ್ಣ ಪ್ರಮಾಣದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಈ ಹಾಡು ಹೊರಬರಬೇಕು ಇದು ಕನ್ನಡಿಗರ ಹಕ್ಕೊತ್ತಾಯ ಇದು ಕನ್ನಡಿಗರ ಹಕ್ಕು ಇದು ನಮ್ಮ ಜವಾಬ್ದಾರಿ ಯಾವುದೇ ಕಾರಣಕ್ಕೂ ಈ ಚಿತ್ರವಾದ ಖಂಡಿತವಾಗಲು ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತೆ ಈ ಕೂಡಲೇ ಇದಕ್ಕೆ ಬದಲಾವಣೆ ತರಲಿಲ್ಲ ಅಂತಂತ ಹೇಳಿ ಜೈ माते जय भुवनेश्वरी नमस्कार स्नहितर